ಪಾರಸ್ ಫುಡ್ ಪ್ಯಾರಡೈಸ್ ಪರವಾಗಿ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಅಡುಗೆ ಕ್ರಿಸ್ಪಿ ಅಂಡ್ ಸ್ಪೈಸಿ ಸೋಯಾಬೀನ್ ಕಬಾಬ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಿಸಿ ನೀರಲ್ಲಿ ಸೋಯಾಬೀನ್ಸ್ನ 10 ನಿಮಿಷ ನೆನೆಸಿರಿ ನಂತರ ಇದನ್ನು ಚೆನ್ನಾಗಿ ಹಿಂಡಿ ಈ ರೀತಿ ಸೆಪರೇಟ್ ಆಗಿ ತೆಗೆದು ಒಂದು ಬೌಲಿಗೆ ಹಾಕಿಕೊಳ್ಳಿ ಕತ್ತರಿಸಿದ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ 6 ಹಸಿಮೆಣಸಿನಕಾಯಿ 2 ಚಕ್ಕೆ 2 ಏಲಕ್ಕಿ ಲವಂಗ ಮತ್ತು ಸ್ವಲ್ಪ ಮೆಣಸು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ 1 ಟೇಬಲ್ ಸ್ಪೂನ್ ಖಾರದ ಪುಡಿ 1/2 ಟೇಬಲ್ ಸ್ಪೂನ್ ಅರಿಶಿನದ ಪುಡಿ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು 1 ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್ 1 ಟೇಬಲ್ ಸ್ಪೂನ್ ಚಾಟ್ ಮಸಾಲಾ ಪೌಡರ್ ಸ್ವಲ್ಪ ಫ್ರೈ ಮಾಡಿರುವ ಈರುಳ್ಳಿ 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಮೊದಲಿಗೆ ಸೋಯಾ ಬೀನ್ಸ್ ನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ನಂತರ ಶುಂಠಿ ಬೆಳ್ಳುಳ್ಳಿ ಕತ್ತರಿಸಿದ ಒಂದು ಈರುಳ್ಳಿ 6 ಹಸಿಮೆಣಸಿನಕಾಯಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿದ ಪೇಸ್ಟ್ ಅನ್ನು ಸೋಯಾ ಬೀನ್ ಪೇಸ್ಟ್ ಗೆ ಆಡ್ ಮಾಡಿ ಈಗ ಫ್ರೈ ಮಾಡಿರುವ ಈರುಳ್ಳಿ ಮತ್ತು ಚಕ್ಕೆ ಏಲಕ್ಕಿ ಲವಂಗ ಮೆಣಸನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಗ್ರೈಂಡ್ ಮಾಡಿದ ಪೇಸ್ಟ್ ಅನ್ನು ಆಡ್ ಮಾಡಿ ಈಗ ಕಡಲೆ ಹಸಿಟ್ಟನ್ನು ಚೆನ್ನಾಗಿ ಉರಿದುಕೊಳ್ಳಿ ನಂತರ ಇದನ್ನು 2 ಟೇಬಲ್ ಸ್ಪೂನ್ ಅಷ್ಟು ಆಡ್ ಮಾಡಿ 1 ಟೇಬಲ್ ಸ್ಪೂನ್ ಖಾರದ ಪೌಡರ್ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ 1/2 ಟೇಬಲ್ ಸ್ಪೂನ್ ಅರಿಶಿನದ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು 1 ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್ 1 ಟೇಬಲ್ ಸ್ಪೂನ್ ಚಾಟ್ ಮಸಾಲಾ ಪೌಡರ್ 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಅನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಉಂಡೆಯನ್ನು ತಗೊಂಡು ಸ್ಟಿಕ್ ಯೂಸ್ ಮಾಡಿ ಅಥವಾ ಪೆನ್ಸಿಲ್ ನ ಯೂಸ್ ಮಾಡ್ಕೊಂಡು ಈ ರೀತಿಯಲ್ಲಿ ಸಿಲಿಂಡರ್ ಶೇಪ್ ಗೆ ಮಾಡ್ಕೊಬಹುದು ಈಗ ಇದನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಬ್ರೌನ್ ರೆಡ್ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ ಈಗ ಕ್ರಿಸ್ಪಿ ಅಂಡ್ ಸ್ಪೈಸಿ ಸೋಯಾಬೀನ್ ಕಬಾಬ್ ರೆಡಿ ಆಗಿದೆ